ಒಂದು ಯೋಜನೆಯನ್ನು ರೂಪಿಸಿದಾಗ ಅದರಿಂದ ಒಂದು ಉಪಯೋಗ ಆದರೆ ಇನ್ನೊಂದು ಏನಾದರೂ ಒಂದು ನೆಗೆಟಿವ್ ಇದ್ದೇ ಇರುತ್ತೆ. ಎತ್ತಿನ ಹೊಳೆ ಯೋಜನೆ ಕಾಮಗಾರಿಯಿಂದ ಸದ್ಯ ಮನೆಗಳಿಗೆ ಹಾನಿಯಾಗ್ತಾ ಇದೆ. ಪರಿಹಾರಕ್ಕೆ ಆಗ್ರಹಿಸಿ 2 ವರ್ಷದಿಂದ ಹೋರಾಟ ನಡೀತಾ ಇದೆ. ಹೋರಾಟದ ಸ್ಥಳಕ್ಕೆ ಮಾಜಿ ಸಚಿವ ಎಚ್ ಜಿ ರೇವಣ್ಣ ಅವರು ಭೇಟಿ ಕೊಟ್ಟಿದ್ದಾರೆ. ಹಾಸನ ಜಿಲ್ಲೆ ಆಲೂರು ತಾಲೂಕಿನ ಜಿಜಿ ಕೊಪ್ಪಲಿನಲ್ಲಿ ಧರಣಿ ನಡೀತಾ ಇದೆ. ಕಾಲುವೆ ಕಾಮಗಾರಿಗೆ ಬಂಡೆ ಸ್ಫೋಟದಿಂದ ಮನೆಗಳು ಬಿರುಕು ಬಿಟ್ಟಿದ್ದಾವೆ. ಹಾನಿಗೊಳಗಾಗಿರೋ ಮನೆಗಳಿಗೆ ಪರಿಹಾರ ಕೊಡಿಸಿ ಅಂತ ಒತ್ತಾಯ ಕೇಳಿಬರ್ತಾ ಇದೆ. ಹೋರಾಟ ನಿರತ ಗ್ರಾಮಸ್ಥರನ್ನ ಎಚ್ ಡಿ ರೇವಣ್ಣ ಅವರು ಭೇಟಿ ಮಾಡಿದ್ದಾರೆ. ಮಾಜಿ ಸಚಿವ ರೇವಣ್ಣ ಅವರ ಬಳಿ ಸಮಸ್ಯೆಯನ್ನ ಹೇಳ್ಕೊಂಡಿದ್ದಾರೆ ಗ್ರಾಮಸ್ಥರು. ಪರಿಹಾರ ನೀಡದೆ ಕಾಮಗಾರಿ ಮಾಡಿದ್ರೆ ಹೋರಾಟ ಮಾಡ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಬೇಕಿದ್ರೆ ನಮ್ಮನ್ನೆಲ್ಲ ಬಂಧಿಸಿ ನೋಡೋಣ ಅಂತ, ಬೇಕಿದ್ರೆ ಜನರನ್ನ ಬಂಧಿಸಿ ನೋಡೋಣ ಅಂತ ರೇವಣ್ಣ ಅವರು ಸವಾಲೆಸೆದಿದ್ದಾರೆ. ಎತ್ತಿನಹೊಳೆ ಯೋಜನೆ ಮಹತ್ವಾಕಾಂಕ್ಷಿ ಯೋಜನೆ ಅದು, ಆದರೆ ಕಾಮಗಾರಿಯಿಂದ ಮನೆಗಳಿಗೆ ಸದ್ಯ ಹಾನಿ ಉಂಟಾಗಿದೆ. 2 ವರ್ಷದಿಂದ ಅಲ್ಲಿನ ಸ್ಥಳೀಯರು ಪರಿಹಾರ ಕೊಡಿ ಪರಿಹಾರ ಕೊಡಿ ಅಂತ ಆಗ್ರಹಿಸ್ತಾ ಇದ್ದಾರೆ. ಆದರೂ ಕೂಡ ಅವರ ಅಳಲು ಯಾರಿಗೂ ಕೇಳಿಸ್ತಾ ಇಲ್ಲ. ನಮ್ಮ ಪ್ರತಿನಿಧಿ ಸಚಿನ್ ಶೆಟ್ಟಿ ಮಾತನಾಡ್ತಾರೆ ಈ ವಿಚಾರವಾಗಿ. ಸಚಿನ್, ಎತ್ತಿನಹೊಳೆ ಯೋಜನೆ ಕಾಮಗಾರಿಯಿಂದ ಮನೆಗಳಿಗೆ ಹಾನಿಯಾಗಿದೆ, ಅದರ ಪರಿಹಾರ ಇನ್ನೂ ಜನರಿಗೆ ಸಿಕ್ಕಿಲ್ಲ. 1 ದಿವಸ 2 ದಿವಸ ಅಲ್ಲ, ಇದು 2 ವರ್ಷದ ಹೋರಾಟ. ಸದ್ಯ ಈಗ ರೇವಣ್ಣ ಅವರು ಭೇಟಿ ಕೊಟ್ಟಿದ್ದಾರೆ, ನೋಡೋಣ ಜನನ ಬಂದಿಸಿ ಪರಿಹಾರ ಕೊಡಿಸಿ ಅಂತೆಲ್ಲ ಕೇಳ್ತಾ ಇದ್ದಾರೆ. ಸೊ ಏನಾಗಬಹುದು, ರೇವಣ್ಣ ಅವರ ಪಾತ್ರ ಎಷ್ಟರ ಮಟ್ಟಿಗೆ ಇದರಲ್ಲಿ ಪ್ರಾಮಾಣಿಕವಾಗಿದೆ? ಖಂಡಿತ ಸಿಂಧುರ, ಏನೋ ಒಂದು ಮಹತ್ವಾಕಾಂಕ್ಷೆಯ ಯೋಜನೆ ಅಂದ್ರೆ ಎತ್ತಿನಹೊಳೆ ಯೋಜನೆ. ಈ ಭಾಗದಿಂದ ಉತ್ತರ ಕರ್ನಾಟಕ ಭಾಗಗಳಿಗೆ ನೀರನ್ನು ತೆಗೆದುಕೊಂಡಂತಹ ಯೋಜನೆ ಇದಾಗಿರ್ತಕ್ಕಂಥದ್ದು. ಆದ್ರೆ ಈ ಯೋಜನೆ ಹಿಂದಿನಿಂದಲೂ ಕೂಡ ವಿರೋಧ ವ್ಯಕ್ತವಾಗ್ತಿತ್ತು. ಅಂದ್ರೆ ಈ ಯೋಜನೆಯಿಂದ ಪರಿಸರ ಹಾಳಾಗುತ್ತೆ, ಅಂದ್ರೆ ಹಲವಾರು ತೊಂದರೆಗಳಾಗುತ್ತೆ ಅಂತ ಹೇಳ್ಬಿಟ್ಟು ಈ ಯೋಜನೆ ಆರಂಭದಿಂದಲೂ ವಿಘ್ನಗಳೇ ಆರಂಭ ಆಯ್ತು. ಆದ್ರೆ ಆದ್ರೂ ಕೂಡ ಸರ್ಕಾರ ಇದಕ್ಕೆ ಹೆಚ್ಚಿನ ಉತ್ತೇಜನ ಕೊಟ್ಟು ಯೋಜನೆಯನ್ನು ಆರಂಭ ಮಾಡಿತು. ಆದ್ರೆ ಯೋಜನೆ ಆರಂಭ ಆಗಿ ಕಳೆದ 2 ವರ್ಷದಿಂದನೂ ಕೂಡ ಹಾಸನ ಜಿಲ್ಲೆ ಹಾಲೂರು ತಾಲೂಕಿನ ಜಿಜಿ ಕೊಪ್ಪಲಿನಲ್ಲಿ ಈ ಒಂದು ಕಾಮಗಾರಿ ಏನು ಹಾದು ಹೋಗಿದೆ. ಇಲ್ಲಿ 2 ವರ್ಷದಿಂದನೂ ಕೂಡ ಕಾಮಗಾರಿ ನಡೀತಿದೆ. ಕಾಮಗಾರಿಯಿಂದಾಗಿ ಬಂಡೆನ ಬ್ಲಾಸ್ಟ್ ಮಾಡುವಂತ ಸಂದರ್ಭದಲ್ಲಿ ಮನೆಗಳು ಬಿರುಕು ಬಿಡ್ತಾ ಇದೆ. ಅದೇ ರೀತಿ ಸ್ಥಳೀಯರಲ್ಲೂ ಕೂಡ ಒಂದ್ ರೀತಿ ಆತಂಕ ಮನೆ ಮಾಡಿದೆ, ಯಾವ ಸಂದರ್ಭದಲ್ಲಿ ಏನಾಗುತ್ತೋ ಅನ್ನೋದು ಭಯದಲ್ಲಿ ಆ ಒಂದು ಸುತ್ತಮುತ್ತಲಿನ ಗ್ರಾಮಸ್ಥರು ಬದುಕ್ತಾ ಇದ್ರೆ. ಇದರಿಂದಾಗಿ ಗ್ರಾಮಸ್ಥರು ಕೂಡ ಪ್ರತಿಭಟನೆಯನ್ನು ಕೂಡ ಮಾಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಅಂದ್ರೆ ನಮ್ಗೆ ಸರಿಯಾದ ರೀತಿಯಲ್ಲಿ ಪರಿಹಾರನ ನೀಡಿ, ಮನೆಗಳು ಈಗ ಹೊಸದಾಗಿ ಕಟ್ಟಿದಂತ ಮನೆಗಳು ಕೂಡ ಬಿರುಕು ಬಿಡ್ತಾ ಇದೆ, ಹೀಗಾಗಿ ನಮ್ಗೆ ಪರಿಹಾರನ ನೀಡಿ ಅಂತ ಹೇಳ್ಬಿಟ್ಟು ಗ್ರಾಮಸ್ಥರು ಪ್ರತಿಭಟನೆ ಮಾಡಿದ್ರು. ಪ್ರತಿಭಟನಾ ಸ್ಥಳಕ್ಕೆ ರೇವಣ್ಣ ಕೂಡ, ಮಾಜಿ ಸಚಿವ ರೇವಣ್ಣ ಕೂಡ ಭೇಟಿ ನೀಡಿ ಅವರ ಸಮಸ್ಯೆಯನ್ನ ಆಲಿಸಿ ಸರ್ಕಾರದಿಂದ ಏನು ಯಾವೆಲ್ಲ ಪರಿಹಾರ ನೀಡಬೇಕು, ಪರಿಹಾರನ ನೀಡ್ತೀವಿ ಕೊಡಿಸುವಂತಹ ಒಂದು ಭರವಸೆನ ಕೂಡ ಈಗ ರೇವಣ್ಣ ನೀಡಿರ್ತಕ್ಕಂಥದ್ದು. ಭರವಸೆ ನೀಡಿದೆನಲ್ಲಿ ರೈತರು ಕೂಡ ಪ್ರತಿಭಟನೆ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿರ್ತಕ್ಕಂಥವ್ರು, ರೈತರಾಗಿರ್ಬೋದು ಗ್ರಾಮಸ್ಥರು ಕೂಡ ಒಂದು ಪ್ರತಿಭಟನೆಯನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿದ್ರು. ಆದ್ರೆ ಮುಂದಿನ ದಿನಗಳಲ್ಲಿ ಇದು ಎಷ್ಟು ಮಟ್ಟಿಗೆ ಸಫಲ ಆಗುತ್ತೆ ಅಂದ್ರೆ, ಈಗ ರೈತರು ಪರಿಹಾರವನ್ನ ರೈತರಾಗಿರ್ಬೋದು ಗ್ರಾಮಸ್ಥರ ಪರಿಹಾರ ನೀಡಿದ್ರಷ್ಟೇ ಕಾಮಗಾರಿ ಮುಂದುವರಿಯೋದಕ್ಕೆ ಬಿಡ್ತೀವಿ, ಇಲ್ಲಾಂದ್ರೆ ಯಾವ್ದೇ ಕಾರಣಕ್ಕೂ ಕಾಮಗಾರಿ ಮುಂದುವರಿಕೆ ಬಿಡಲ್ಲ ಅಂತ ಹೇಳ್ಬಿಟ್ಟು ರೈತರು ಕೂಡ ಒತ್ತಾಯ ಮಾಡ್ತಿರ್ತಕ್ಕಂಥದ್ದು. ಸಚಿನ್, ಧನ್ಯವಾದ ತಮ್ಮೆಲ್ಲ ಮಾಹಿತಿ.